ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋದೇ ಕರ್ನಾಟಕ ರಾಜ್ಯದಂಥ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಕೂಡ ಹೆಚ್ಚಳಾಗ್ತಿದೆ. ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಕೊರೋನಾ ಸೋಂಕು ಕೂಡ ಹೆಚ್ಚಳಾಗ್ತಿದೆ. ನಿಮಗೆ ಗೊತ್ತಿರೋಗೆ AMC ಕಾಲೇಜಲ್ಲಿ 42 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬರ್ತಾ ಇದೆ. ಇದೇ ರೀತಿ ಬೆಂಗಳೂರು ಸೇರಿ ರಾಜ್ಯದಂಥ ಎಲ್ಲ ಜಿಲ್ಲೆಗಳ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, PUC ಕಾಲೇಜಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ COVID-19 ಪಾಸಿಟಿವ್ ಬರ್ತಿದೆ. ಆದರೆ ಬೆಂಗಳೂರಲ್ಲಿ ಮಾತ್ರ ಬಂದ್ ಮಾಡೋಕ್ಕೆ ಆದೇಶ ಹೊರಡಿಸಿದ್ರು. ಕೆಲವೊಂದು ಜಿಲ್ಲೆಗಳು ತಾವೇ ನಿರ್ಣಯ ತಗೊಂಡು ಬರೀ ಶಾಲೆಗಳು ಮಾತ್ರ ಬಂದ್ ಮಾಡಿದ್ದಾರೆ, ಆದರೆ ಯಾವುದೇ ರೀತಿ ಕಾಲೇಜುಗಳನ್ನು ಕೂಡ ಬಂದ್ ಮಾಡಿಲ್ಲ. ಆದರೆ ಈಗ ಮಿನಿಸ್ಟ್ರನ್ನು ಕೇಳಿದ್ರೆ ಅವರು ತಮ್ಮ ಜಿಲ್ಲಾಧಿಕಾರಿಗಳು ನಿರ್ಣಯ ತಗೋಬೇಕು. ಅವ್ರಿಗೆ ನಾವು ಹೇಳಿದ್ದೀವಲ್ಲ, ಜಿಲ್ಲಾಧಿಕಾರಿಗಳು ನಮ್ಮ ಸ್ಥಿತಿಗತಿಯನ್ನು ನೋಡಿ ನಿರ್ಣಯ ತಗೋಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ವಿದ್ಯಾರ್ಥಿಗಳಲ್ಲಿ ಏನು ಮಾಡಬೇಕು ಅಂದರೆ, ಆ್ಯಸ್ ಯೂಶ್ವಲ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದೇನೆ. ನನ್ನ ವಿತ್ ಕಟೀಲಣ್ಣವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲ್ ID ಕೂಡ ಇರ್ತದೆ, ಲ್ಯಾಂಡ್ಲೈನ್ ನಂಬರ್ ಕೂಡ ಇರ್ತದೆ. ಅದರಲ್ಲಿ ನೀವು ಮೇಲ್ ಮಾಡಬೇಕಾಗುತ್ತೆ ಅಥವಾ ನೀವು ಕಾಲ್ ಮಾಡಿಕೊಂಡು ಹೇಳಬೇಕಾಗುತ್ತೆ ನಿಮ್ಮ ಕಾಲೇಜಿನ ಸಿಚುವೇಷನ್ ಆಗಿದೆ, ಎಷ್ಟು ವಿದ್ಯಾರ್ಥಿಗಳು ಕೋವಿಡ್ ಪಾಸಿಟಿವ್ ಬರ್ತಾ ಇದೆ, ಏನೇನು ಕ್ರಮ ಕೈಗೊಂಡಿದ್ದಾರೆ, ಆಫ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ ಅಥವಾ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರಾ, ಇದ್ರ ಬಗ್ಗೆ ಎಲ್ಲ ತಿಳಿಸಬೇಕಾಗುತ್ತೆ. ಇದರಿಂದ ನಿಮಗೆ ಬೇಗ ಪ್ರಾರಂಭ ಸಾಧ್ಯ ಸಾಧ್ಯತೆ ಜಾಸ್ತಿ ಇದೆ ವಿದ್ಯಾರ್ಥಿಗಳೇ. ನಂತರ ನೋಡ್ಬಿಟ್ಟು ಈಸ್ಟ್ ಪಾಯಿಂಟ್ ಗರ್ಲ್ಸ್ ಹಾಸ್ಟೆಲ್ ಕೂಡ 20 COVID-19 ಪಾಸಿಟಿವ್ ಕೇಸಸ್ ಕೂಡ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ. ಅದಕ್ಕೋಸ್ಕರ ಬೇಗ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಜಿಲ್ಲಾಧಿಕಾರಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವರಿಗೆ ಪ್ರೆಷರ್ ಜಾಸ್ತಿ ಆದ ಕಾರಣ ನಂತರ ಅವರೊಂದು ವುಡ್ ಆನ್ಲೈನ್ ಕ್ಲಾಸಸ್ನ ಮಾಡೋಕ್ಕೆ ಸಲಹೆ ಕೊಡೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಇಡೀ ರಾಜ್ಯದಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸೋಂಕಿಗೆ ಒಳಗಾಗ್ತಿದ್ದಾರೆ, ದಿನ ದಿನ ಪದೇ ಪದೇ ಇದೇ ರೀತಿ ಆಗ್ತಿದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬೇಗ ಮೇಲ್ ಮಾಡಿ ಬೇಗ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.